ಹಲೋ ಎವ್ರಿವನ್, ಯು ಜಿ ಸಿ ಗೈಡ್ಲೈನ್ಸ್ನ ವಿರೋಧಿಸಿ ಸುಪ್ರೀಂ ಕೋರ್ಟ್ನಲ್ಲಿ 4 ಜನ ಪಿಟಿಷನ್ನ ಹಾಕಿದರು. ರೀಸೆಂಟಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಏನೇನು ಚರ್ಚೆ ಆಯಿತು, ವಾದ ವಿವಾದ ಆಯಿತು ಅಂತ ನಿಮಗೆಲ್ರಿಗೂ ಗೊತ್ತಿರುತ್ತೆ. ನಾನು ವೀಡಿಯೋ ಕೂಡ ಮಾಡಿದ್ದೆ, ಹೋಗಿ ನೋಡ್ಬೋದು. ಗೊತ್ತಿಲ್ಲ ಅಂದರೆ ಅಲ್ಲಿ ಅವ್ರು ಹೇಳಿದ್ದು ಲಾಸ್ಟಲ್ಲಿ 3 ಡೇಸ್ ನಿಮಗೆ ಟೈಮ್ ಕೊಟ್ಟಿರ್ತೀವಿ, ರಿಟರ್ನ್ ಫಾರ್ಮ್ನಲ್ಲಿ ಫೈನಲಾಗಿ ಒಂದು ಸ್ಮಾಲ್ ಸ್ಟೇಟ್ಮೆಂಟ್ನ ಕೊಡಬೇಕು ಎಲ್ಲ ಪಾರ್ಟೀಸು ಅಂತ ಹೇಳಿದರು. ಸುಪ್ರೀಂ ಕೋರ್ಟ್ ಅವರ ಫೈನಲ್ ಸ್ಟೇಟ್ಮೆಂಟ್ನ ಆಧರಿಸಿ ಮತ್ತು ವಾದ ವಿವಾದ ಏನೇನು ನಡೆದಿರುತ್ತೆ ಅದನ್ನೆಲ್ಲ ಲೆಕ್ಕಾಚಾರ ಹಾಕಿ ಅವರು ಒಂದು ಡಿಸಿಷನ್ನ ಕೊಡ್ತಾರೆ. ಅದು ಯಾವಾಗ ಕೊಡ್ತಾರೆ ಅಂದರೆ ಆ ವಿಷಯದ ಬಗ್ಗೆ ಅಲೋಕ್ ಶ್ರೀವಾಸ್ತವ ಅವರು ಟ್ವೀಟ್ ಮಾಡಿ ತಿಳಿಸಿದ್ದಾರೆ. ಅಲೋಕ್ ಶ್ರೀವಾಸ್ತವ ಅವರು ಆಲ್ರೆಡಿ ಒಂದು ಡೀಟೇಲ್ ಸಬ್ಮಿಷನ್ನ ಮಾಡಿದ್ದಾರಂತೆ ರಿಟರ್ನ್ ಫಾರ್ಮ್ನಲ್ಲಿ. ಇವರು ಆಗಸ್ಟ್ 20 ಸಬ್ಮಿಟ್ನ ಮಾಡಿದ್ದಾರೆ, ಅದು ಆಲ್ರೆಡಿ ರೆಕಾರ್ಡ್ ಕೂಡ ಆಗಿದೆ. ಸುಪ್ರೀಂ ಕೋರ್ಟ್ ಆರ್ಡರ್ ಮಂಡೆ ಅಥವಾ ಟ್ಯೂಸ್ಡೇ ಬರುತ್ತಂತೆ. ಇವ್ರಿಗಿನ್ನೂ VT ಎಕ್ಸಾಮ್ಸ್ ಬಗ್ಗೆ ಗೊತ್ತಿಲ್ಲ ಅನಿಸುತ್ತೆ. ಮಂಡೇ ಬಂದರೆ ಓಕೆ, ಒಂದಿನ ಮುಂಚೆ ಬಂದು ಡಿಸಿಷನ್ ಏನಾಗಿರುತ್ತೆ ಅಂತ ನೋಡ್ಕೋಬೋದು. ಆ್ಯಂಡ್ ಟ್ಯೂಸ್ಡೇ ಬಂದರೆ ಎಕ್ಸಾಮ್ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. ಅದರದ್ದು ಇವರೊಂದು ಪ್ರೂಫ್ ಕೂಡ ಹಾಕಿದ್ದಾರೆ, ಇವರು ಸಬ್ಮಿಟ್ ಮಾಡಿರೋಂಥದ್ದು. ಸುಪ್ರೀಂ ಕೋರ್ಟ್ ಡಿಸಿಷನ್ ಏನಾಗಿರ್ಬೋದು ಅಂದರೆ ಪಿಟಿಷನ್ ಹಾಕಿದ್ದು ಎಕ್ಸಾಮ್ಸ್ನ ಕ್ಯಾನ್ಸಲ್ ಮಾಡೋದಕ್ಕೆ. ಸುಪ್ರೀಂ ಕೋರ್ಟ್ ಆಲ್ರೆಡಿ ಲಾಸ್ಟ್ ಟೈಮ್ ನಡೆದಂತಹ ಚರ್ಚೆಯಲ್ಲಿ ಎಕ್ಸಾಮ್ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಎಕ್ಸಾಮ್ ಇಲ್ದಿರೋ ಡಿಗ್ರಿ ಸರ್ಟಿಫಿಕೇಟ್ನ ಪ್ರೊವೈಡ್ ಮಾಡೋಕ್ಕಾಗಲ್ಲ ಅಂತ ಹಿಂಟ್ ಕೊಟ್ಟಿದ್ದಾರೆ. ಎಕ್ಸಾಮ್ ಕ್ಯಾನ್ಸಲ್ ಆಗಲ್ಲ ಅಂದರೆ ಅಕಸ್ಮಾತ್ ಯೂನಿವರ್ಸಿಟೀಸ್ಗೆ ಡಿಸಿಷನ್ನ ರೀಕನ್ಸಿಡರ್ ಮಾಡೋಕ್ಕೆ ಹೇಳ್ತಾರೆ. ಅವಾಗ VTUನವರು SSLC ಕಾಮೆಟ್ಗೆ ಮತ್ತು PUC ಮತ್ತು KCET ಎಲ್ಲ ಸಕ್ಸಸ್ಫುಲ್ ಆಗಿ ಎಕ್ಸಾಮ್ಸ್ನ ಮಾಡಿದ್ದೀವಿ ಅಂತ ಹೇಳ್ತಾರೆ. ರೀಕನ್ಸಿಡರ್ ಮಾಡಿದ್ಮೇಲೆ ಮತ್ತೆ ಎಕ್ಸಾಮ್ ಅದೇ ಡೇಟ್ನಲ್ಲಿ ಇರುತ್ತೆ ಅಂತ KCET ಎಕ್ಸಾಮ್ ಹೇಗೆ ನಡೀತು ಹಾಗೆ ನಡೆಸ್ತಾರೆ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದಲೆ ಈಗ ಓದೋದು ಬೆಟರ್. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಇದನ್ನು ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಿಗೋಣ, ಬಾಯ್.